ಗುಲಾಮ ಬಂದು ಕಾರ್ತಿಕ್ ಅವರು ಚಾಲೆಂಜ್ ಇಸ್ ಆನ್ ಯಾರು ಯಾರು ಇಲ್ಲ ನಾವು ಮಾವುತ ಆಗ್ಬಿಡೋಣ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಟಾಸ್ಕ್ ಇದ್ದೇ ಇರುತ್ತೆ ಆ ಟಾಸ್ಕ್ ನಲ್ಲಿ ಕೂಡ ಚಾಲೆಂಜ್ ಗಳಿರ್ತವೆ ಆದ್ರೆ ಅದಾದ ನಂತರ ಯಾರ ಸ್ಥಾನ ಏನು ಅನ್ನೋದನ್ನ ಅಳತೆ ಮಾಡೋ ಒಂದು ಮಾನದಂಡ ಕೂಡ ಇರುತ್ತೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮುಖಗಳು ಗೊತ್ತಾಗಿವೆ ಯಾರು ಏನು ಯಾರ ತಾಕತ್ ಏನು ಅನ್ನೋದು ಒಂದುವರೆ ತಿಂಗಳಲ್ಲಿ ಎಲ್ಲರಿಗೂ ಅರ್ಥ ಆಗ್ತಾ ಹೋಗಿದೆ ದೀಪಾವಳಿಯ ನಂತರ ಬಿಗ್ ಬಾಸ್ ಮತ್ತೊಂದು ಭರ್ಜರಿ ಈ ರೀತಿಯ ಮಾನದಂಡದ ಟಾಸ್ಕ್ ಅನ್ನು ಕೊಟ್ಟರು ಇಲ್ಲಿ ಈಗಾಗಲೇ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾರಿಗೆ ರಾಜ ಅಂತೀರಾ ಯಾರಿಗೆ ಗುಲಾಮ ಅಂತೀರಾ ಯಾರಿಗೆ ಜೋಕರ್ ಅಂತೀರಾ ಯಾರಿಗೆ ರಾಣಿ ಅಂತೀರಾ ನೀವು ಯಾರನ್ನ ಯಾವುದಕ್ಕೆ ಹೋಲಿಸ್ತೀರಾ ಈ ಒಂದು ಟಾಸ್ಕ್ ಅನ್ನು ಕೊಟ್ಟಾಗ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಿನವರು ವಿನಯ್ಗೆ ರಾಜನ ಸ್ಥಾನವನ್ನು ಕೊಟ್ಟರು ಇದರಿಂದ ವಿನಯ್ಗೆ ರಾಜ ಅನ್ನೋ ಒಂದು ಮೆಡಲ್ ಕೂಡ ಸಿಕ್ಕಿದೆ ಆದರೆ ಇಲ್ಲಿ ಕಾರ್ತಿಕ್ಗೆ ಗುಲಾಮ ಅನ್ನುವಂಥ ಒಂದು ಮೆಡಲನ್ನು ಕೂಡ ಅಂದರೆ ಆ ರೀತಿ ಹೋಲಿಸಿದ್ರು ಇದರಿಂದ ಕಾರ್ತಿಕ್ಗೆ ಕೊಂಚ ಬೇಜಾರು ಕೂಡ ಆಯಿತು ಆದರೆ ಕಾರ್ತಿಕ್ ಕೂಡ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಸಂಗೀತ ಹೇಳಿದ್ದನ್ನು ಕೇಳ್ಕೋತಾರೆ ಅನಿಸುತ್ತೆ ಸಂಗೀತ ಹೇಳಿದಂತೆ ಸ್ವಲ್ಪ ನಡೀತಾರೆ ಹಾಗಾಗಿನೇ ಅವ್ರಿಗೆ ಗುಲಾಮ ಅವರು ಸಂಗೀತ ಮುಂದೆ ತಗ್ಗಿ ಬಗ್ಗಿ ನಡೀತಾರೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ತನ್ನಂತಾನು ಶೋಕೇಸ್ ಮಾಡ್ಕೋಬೇಕು ಎಲ್ಲರ ಮುಂದೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಇದರಿಂದ ಕೆಲವರಿಗೆ ಬೇಜಾರಾಗಿದೆ ವಿನಯ್ ಫುಲ್ ಜೋಶಿಂದ ಮೊದಲೇ ನಾನು ಆನೆ ಅಂತ ಹೇಳ್ತಾ ಇದ್ರು ಈಗ ಅವರು ಮತ್ತೊಮ್ಮೆ ನಾನೇನು ಅಂದ್ಕೊಂಡಿದ್ದೀನೋ ಅದಾಗಿದ್ದೀನಿ ಅಂತ ಸಾಧಿಸ್ತಾ ಇದ್ದಾರೆ ಇನ್ನು ಮುಂದೆ ಎಲ್ರಿಗೂ ಚಾಲೆಂಜ್ ಇದೆ ಅಂತ ಬೇರೆ ಓಪನ್ ಆಗಿನೇ ಒಂದು ಆವಾಜ್ ಕೂಡ ಹಾಕಿದ್ದಾರೆ ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹಿಂದಿದ್ದಂತಹ ಒಂದು ಟಗ್ ಆಫ್ ವಾರ್ ಏನು ಶುರುವಾಗುತ್ತಾ ಮತ್ತೊಮ್ಮೆ ಎರಡು ಗುಂಪುಗಳ ನಡುವೆ ಅದೇ ರೀತಿಯ ಏನು ಘರ್ಷಣೆ ಒಂದು ರೀತಿಯಲ್ಲಿ ಗದ್ದಲ ಸೌಂಡು ಜೋರಾಗುತ್ತಾ ಈ ಎಲ್ಲ ನಿರೀಕ್ಷೆಗಳು ಮತ್ತೆ ದೀಪಾವಳಿ ನಂತರ ಪಟಾಕಿ ಸೌಂಡ್ನ ನಂತರ ಜೋರಾಗಿ ಸೌಂಡ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇವೆ ಇದರ ವಿರುದ್ಧ ವರ್ತೂರು ಕೂಡ ಗರಂ ಆಗಿದ್ದಾರೆ ಅವನ ಆನೆ ಆದರೆ ನಾವು ಮಾವುತ ಆಗ್ಬಿಡೋಣ ಅಂತ ಹಾಗಾದರೆ ಬಿಗ್ ಮನೆಯಲ್ಲಿ ಮತ್ತಷ್ಟು ಸರ್ಪ್ರೈಸ್ಗಳಂತೂ ಟಾಸ್ಕು ಫೈಟು ಫನ್ನು ಕಿರಿಕಿ ಎಲ್ಲ ಇದ್ದೇ ಇರುತ್ತೆ